हाई वेरी वन वेलकम बैक टू जनविता क्रिएशंस फ्रेंड्स इवते डिसनल डलबीडू स्मॉल साइज तकनी आर वे दार तेज रीति नाट हाकी निडल नंबर 10.075 निडल तकनी नड़ीये फ्रेंड्स फस्ट टाइम नहीं वीडियो नोड़ी नम चल सब्सक्रेबी सब्सक्रेब बटन पकदल बेलन आल अंत आपशन सेलेक्टी ना वीडियो नोटिफिकेशन निम्बे मोदी नोड़बू नानी बटे एर सल लाकी निडल बटे चुच्ची दार लाकु अदर पकल इन सल लाकी रीति एर सल ना लाकु लाक स्वल्प दार मेले वन बीडन इनसर्ट मीनि फ्रेंड्सली चिख सैज बीड बे हाकबूद नानी स्मॉल सैजली मीडियम सैजन तकनी बीडन लाकु बटे बरतलीटेक लाकु यह रीति निडल लेसिक चुच्ची दार तरबेको मेल दार तंद्रे नमगे निडल मेले एरड लूप आगुत्ते एरड लूप वंदे सल दार हेल्कोळ्ळबेकु नेक्स्ट पक्कदल्लि इन्नोंदु सल लाक माड्कोळ्ळ्तीनि ओट्टु एरडु सल लाक माड्कोळ्ळबेकु बीड आद्मेले इवाग नानु निडल मेले ओंदु सल दार सुत्तुकोळ्ळ्तीनि ई रीति स्वल्प स्लाटिंग आगि निडल इट्कोंडु ನಾವು ಪಟ್ಟೆ ಚುಚ್ಚಿ ದಾರನ ತರಬೇಕು ಎರಡರಿಂದ ಒಂದು ಮಾಡ್ಕೊಳ್ಳಬೇಕು ಎರಡರಿಂದ ಒಂದು ಮಾಡ್ಕೊಳ್ಳಬೇಕು ಅಂದ್ರೆ ಇಲ್ಲಿ ಡಬಲ್ ಕ್ರೋಷೆ ಕಂಬನ ನಾವು ಇಲ್ಲಿ ಒಂದು ಮಾಡ್ಕೊಳ್ಳಬೇಕಾಗುತ್ತೆ ಮತ್ತೆ ಮೂರು ಚೈನ್ ಗಳನ್ನು ಹಾಕೊಳ್ತೀನಿ ನೆಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಳ್ಳಬೇಕು ನಾವು ಏನು ಕಂಬನ ಮಾಡಿದ್ವಲ್ಲ ಅಲ್ಲಿ ಹೋಗಿ ದಾರನ ತಂದು ಎರಡರಿಂದ ಒಂದು ಮಾಡ್ಕೊಳ್ಳಬೇಕು ಮತ್ತೆ ಎರಡರಿಂದ ಒಂದು ಮಾಡ್ಕೊಳ್ಳಬೇಕು ಈ ರೀತಿ ಕಂಬನ ಮಾಡ್ಕೊಳ್ಳಬೇಕು ಇಲ್ಲಿ ನಾವು ಎರಡು ಕಂಬ ಆಯ್ತು ನೆಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಳ್ಳಬೇಕು ಅದೇ डबल क्रोशे कंबदल होगी दार तरड मत एरू कंबू ना अदे रीति आर कंबा नावी डबल क्रोशे कंबा फिलकु फ्रेंड्स कंबू वे लेंत बर नावी हाकते रीति दार तरु एरकु मतरद्रेकु ಒಟ್ಟು ನಾವಿಲ್ಲಿ ಒಟ್ಟು 6 ಕಂಬಗಳನ್ನು ಫಿಲ್ ಮಾಡ್ಕೊಳ್ಳಬೇಕು ನೀವು ಇಲ್ಲಿ ಟ್ರಿಬಲ್ ಕ್ರೋಷನ್ ಕೂಡ ಮಾಡ್ಕೊಳ್ಳಬಹುದು ಅದು ಸ್ವಲ್ಪ ಲೆಂತಿಯಾಗಿ ಇರುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಬಹುದು ನಾನು ಇಲ್ಲಿ ಒಟ್ಟು 6 ಕಂಬಗಳನ್ನು ಫಿಲ್ ಮಾಡಿದ್ದೀನಿ ಈಗ ನಾನು 5 ಚೈನ್ ಗಳನ್ನು ಹಾಕೊಳ್ಳುತ್ತೀನಿ 1 2 3 4 5 5 ಚೈನ್ ಹಾಕಿ ಬಟ್ಟೆನ ಲೆಫ್ಟ್ ಸೈಡ್ ಗೆ ತಿರುಗಿಸ್ಕೊಂಡು ನಾವು ಏನು 3 ಚೈನ್ ಹಾಕೊಂಡ್ವಲ್ಲ ಅಲ್ಲಿ ಒಂದು ಕಂಬ ರೀತಿ ಕನ್ಸಿಡರ್ ಮಾಡಬೇಕು ಆ ಕಂಬದ ಹೋಲ್ ಗೆ ನಾವು ಲಾಕ್ ನ ಮಾಡ್ಕೊಳ್ಳಬೇಕು ಸ್ಟಾರ್ಟಿಂಗ್ ಕಂಬದ ಹೋಲ್ ಗೆ ಹೋಗಿ ಲಾಕ್ ನ ಮಾಡಬೇಕು ಈ ರೀತಿ ಲಾಕ್ ಮಾಡ್ಕೊಳ್ಳಬೇಕು ಒಂದು ಚೈನ್ ಹಾಕೊಳ್ಳಬೇಕು ಅಥವಾ ತಿರುಗಿಸ್ಕೊಂಡು ಬೇಕಾದರೂ ಒಂದು ಚೈನ್ ಹಾಕೊಳ್ಳಬಹುದು ಒಂದು ಚೈನ್ ಹಾಕಿ ನಮಗೆ ಇಲ್ಲಿ ಒಂದು ಗ್ಯಾಪ್ ಇರುತ್ತೆ ಅಂದ್ರೆ 5 ಚೈನ್ ಹಾಕಿದ್ವಲ್ಲ ಆ ಹೋಲ್ ಗೆ ನಾನು ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಈ ರೀತಿ ಬೀಡ್ ನ ಥ್ರೆಡ್ ಗೆ ಹಾಕೊಳ್ಳಬೇಕು ನೆಕ್ಸ್ಟ್ ಇದನ್ನ ನಾವು ಡೈರೆಕ್ಟ್ ಆಗಿ ನಾವು ಏನು ಕಂಬನ 5 ಚೈನ್ ಹಾಕಿ ಕಂಬನ ಮಾಡ್ಕೊಂಡ್ವಲ್ಲ ಅಲ್ಲಿ ಲಾಕ್ ನ ಮಾಡ್ಕೊಂಡ್ವಲ್ಲ ಅಲ್ಲಿಗೆ ಹೋಗಿ ಲಾಕ್ ಮಾಡಬೇಕು ಮತ್ತೆ ಸ್ವಲ್ಪ ದಾರನ ಮೇಲೆ ಎತ್ತಿ ಮತ್ತೊಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಇದಕ್ಕಿಂತನೂ ಸ್ಮಾಲ್ ಸೈಜ್ ಬೀಡ್ನ ಕೂಡ ಹಾಕೊಳ್ಳಬಹುದು ಈ ರೀತಿ ಲಾಕ್ ಮಾಡಬೇಕು ಮತ್ತೊಂದು ಬೀಡ್ನ ಹಾಕೊಳ್ತೀನಿ ಒಟ್ಟು ನಾನು ಇಲ್ಲಿ 3 ಬೀಡ್ಗಳನ್ನು ಹಾಕೊಳ್ತೀನಿ ನಮಗೆ ಇಲ್ಲಿ ಸ್ಮಾಲ್ ಸೈಜ್ ಆದ್ರೆ 4 ಬರಬಹುದು 4 ಅಥವಾ 5 ಬೀಡ್ಗಳನ್ನು ಇನ್ಸರ್ಟ್ ಮಾಡ್ಕೊಳ್ಳಬಹುದು ಇದು ಮೀಡಿಯಂ ಸೈಜ್ ಬೀಡ್ ಆಗಿರೋದ್ರಿಂದ ನಾನು ಇಲ್ಲಿ 3 ಬೀಡ್ಗಳೇ ಸಾಕು ಮತ್ತೆ ಒಂದಸಲ ಹಾಗೇನೇ ಲಾಕ್ ಮಾಡ್ತೀನಿ ಈ ರೀತಿ ಲಾಕ್ ಮಾಡಿ ನಾವು ಮೊದಲು ಲಾಸ್ಟ್ ನೇ ಕಂಬ ಇರುತ್ತಲ್ಲ ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಷನ ಮಾಡ್ತೀನಿ 1 2 ಸಲ 3 ಸಲ ಈ ರೀತಿ ಲಾಸ್ಟ್ ನೇ ಕಂಬಕ್ಕೆ ಸಿಂಗಲ್ ಕ್ರೋಷನ ಫಿಲ್ ಮಾಡಿ ನಮಗೆ ಸೇಮ್ ಪ್ಲೇಸ್ ಗೆ ಹೋಗಿ ಕಾಣಿಸ್ತಿದೆ ಅಲ್ವಾ ಅಲ್ಲಿ ಡಬಲ್ ಕ್ರೋಷನ ಮಾಡಿದ್ವಲ್ಲ ಅಲ್ಲಿಗೆ ಹೋಗಿ ಲಾಕ್ ಮಾಡ್ತೀನಿ ಈ ರೀತಿ ಬರುತ್ತೆ ಡಿಸೈನ್ ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಇದು 1 ಅವರ್ ಒಳಗೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಬಹುದು ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮತ್ತೆ ಸಿಂಪಲ್ ಆಗೂ ಕೂಡ ಇದೆ ನೆಕ್ಸ್ಟ್ ನಾನು ಇಲ್ಲಿ ಪಕ್ಕದಲ್ಲಿ ಇನ್ನೊಂದ ಸಲ ಲಾಕ್ ಮಾಡ್ಕೊಳ್ತೀನಿ
ಫ್ರೆಂಡ್ಸ್, ಇಲ್ಲಿ ನಮಗೆ ಕುಚ್ಚು ಬೇಕು ಅನ್ನೋರು ಫೋರ್ ಚೈನ್ ಹಾಕ್ಕೊಂಡು ಕುಚ್ಚಿಗೆ ಲಾಕ್ ಮಾಡ್ಕೊಳ್ಬೋದು. ನಾನು ಹಾಗೇ ಬೀಡನ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಸ್ವಲ್ಪ ದಾರನ ಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಈ ರೀತಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ತುಂಬಾ ಸಿಂಪಲ್ ಸ್ಟೆಪ್ ಇದು, ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಮತ್ತೆ ನಾನು ಇಲ್ಲಿಂದ ನಾನು ಇಡಾದ್ಮೇಲೆ ಒಂದು ಸಲ ದಾರನ ಸುತ್ತಕೊಳ್ತೀನಿ, ಅಂದರೆ ಎರಡು ಸಲ ಲಾಕ್ ಆದಮೇಲೆ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಅಲ್ವಾ. ಲಾಕ್ ಆದಮೇಲೆ ಇಡಾದ್ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನಾವು ಇದನ್ನು ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ನಾವು ಕಂಬನ ಮಾಡ್ಕೊಳ್ಬೇಕು, ಅಂದರೆ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಬೇಕು. ಕಂಬ ಆದಮೇಲೆ ಮೂರು ಚೈನ್ನ ಹಾಕ್ಕೊಳ್ಬೇಕು. 1, 2, 3 ಮೂರು ಚೈನ್ ಹಾಕಿ ನಿಡ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನಾವು ಅದೇ ಹೋಲ್ ಒಳಗಡೆ ಆರು ಕಂಬಗಳನ್ನ ಮಾಡ್ಕೊಳ್ಬೇಕು. ನಾವೇನು ಪ್ರೀವಿಯಸ್ ಆಗಿ ಕಂಬನ ಮಾಡ್ಕೊಂಡಿದ್ವಲ್ಲ ಸ್ಲ್ಯಾಟಿಂಗ್ ಆಗಿ, ಅದ್ರೊಳಗಡೆ ಹೋಗಿ ದಾರನ ತಂದು ಮತ್ತೆ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಒಟ್ಟು ಆರು ಕಂಬಗಳನ್ನ ಮಾಡ್ಕೊಳ್ತೀನಿ. ಈ ರೀತಿ ಒಟ್ಟು ಆರು ಕಂಬಗಳನ್ನ ಫಿಲ್ ಮಾಡಿ ಐದು ಚೈನ್ಗಳನ್ನ ಹಾಕ್ಕೊಳ್ತೀನಿ. 1, 2, 3, 4, 5 ಐದು ಚೈನ್ ಹಾಕಿ ಬಟ್ಟೆನ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಂಡು ಅದ್ರ ಮೊದಲನೇ ಕಂಬದ ಹೋಲಿಗೆ ನಾವು ಕಾಣಿಸುತ್ತೆ ನಮಗೆ ಹೋಲು ಅಲ್ಲಿ ಇದನ್ನು ಲಾಕ್ ಮಾಡಬೇಕು. 5 ಚೈನ ಲಾಕನ್ನ ಮಾಡಬೇಕು. ಲಾಕ್ ಆದಮೇಲೆ ಒಂದು ಚೈನ ಹಾಕ್ಕೊಳ್ಬೇಕು. ಸ್ವಲ್ಪ ದಾರನೆ ಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡನ್ನ ಥ್ರೆಡ್ಡಿಗೆ ಈ ರೀತಿ ಹಾಕ್ಕೊಂಡು ನಾವೇನು 5 ಚೈನ್ ಹಾಕಿದ್ವ ಅದರೊಳಗಡೆ ಲಾಕ್ ಮಾಡ್ತೀನಿ. ಮತ್ತೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಒಟ್ಟು ಮೂರು ಬೀಡ್ಗಳನ್ನ ಹಾಕ್ಕೊಳ್ಬೇಕು. ಬೀಡನ್ನ ಹಾಕಿ ಅದನ್ನು ಕೂಡ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದು ಬೀಡ್ ಬೀಡನ್ನ ಹಾಕಿ ಅದನ್ನು ಕೂಡ ಲಾಕ್ ಮಾಡ್ಕೊಳ್ತೀನಿ. ಅದೇ 5 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. ಮತ್ತೆ ಇನ್ನೊಂದ್ಸಲ ಹಾಗೇನೆ ಸಿಂಗಲ್ ಕ್ರೋಷನ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಈ ರೀತಿ ಒಂದೇ ಒಂದ್ಸಲ ಸಿಂಗಲ್ ಕ್ರೋಷನ ಮಾಡಿ ನಮ್ಮ ಲಾಸ್ಟ್ನೇ ಕಂಬ ಇರುತ್ತಲ್ಲ ಆರನೇ ಕಂಬದಲ್ಲಿ, ಲಾಸ್ಟ್ನೇ ಕಂಬದಲ್ಲಿ ಮೂರು ಸಲ ಸಿಂಗಲ್ ಕ್ರೋಷನ ಫಿಲ್ ಮಾಡ್ತೀನಿ. ಈ ರೀತಿ ಮೂರು ಸಲ ಸಿಂಗಲ್ ಕ್ರೋಷನ ಫಿಲ್ ಮಾಡಬೇಕು ಫ್ರೆಂಡ್ಸ್. ನೀವು ಸ್ವಲ್ಪ ಲೆಂತಿಯಾಗಿದ್ದರೆ ನೀವು ನಾಲ್ಕು ಸಲನೂ ಕೂಡ ಬರ್ಬೋದು. ಸೇಮ್ ಪ್ಲೇಸಿಗೆ ಹೋಗಿ ಲಾಕ್ ಇರೋ ಕಡೆ ಅದರೊಳಗಡೆ ಲಾಕ್ ಮಾಡ್ತೀನಿ. ಈ ರೀತಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ನಾವು ಸ್ವಲ್ಪ ನೀಟ್ ಮಾಡಿದ್ರೆ ಕೈಲಿ ನೀಟಾಗಿ ಕೂರುತ್ತೆ. ಪೂರ್ತಿಯಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗಿರುತ್ತೆ ಅಂತ. ಫ್ರೆಂಡ್ಸ್ ನೋಡ್ಬೋದು ನಾನು ಸ್ವಲ್ಪ ದೂರ ಹಾಕಿದ್ದೀನಿ, ತುಂಬಾ ಸಿಂಪಲ್ ಆಗಿ ಕಾಣಿಸ್ತಿದೆ. ನಾನು ಕುಚ್ಚು ಬದಲು ಬೀಡನ್ನ ಇಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ಲಾಸ್ಟಲ್ಲೂ ಕೂಡ ಲಾಕ್ ಆದಮೇಲೆ, ಅಂದರೆ ಎರಡು ಸಲ ಲಾಕ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಈ ರೀತಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಬಟ್ಟೆಗೆ ಈ ರೀತಿ ಲಾಕ್ ಮಾಡಿ ಎಕ್ಸ್ಟ್ರಾ 2 ಅಥವಾ 3 ಚೈನ್ ಹಾಕಿ 2-3 ಚೈನ್ ಹಾಕಿ ದಾರನ ಕಟ್ ಮಾಡ್ತೀನಿ. ಎರಡು ಸಲ ಲಾಕ್ ಆದಮೇಲೆ ಎರಡು ಸಲ ಅಥವಾ 3 ಸಲ ಚೈನ ಹಾಕಿ ದಾರನ ಕಟ್ ಮಾಡ್ತೀನಿ. ನಾವು ಈ ಎಕ್ಸ್ಟ್ರಾ ದಾರನ ನೀಟಾಗಿ ಗಮ್ಮಕ್ಕಿ ಹಿಂದೆ ಅಂಟಿಸ್ಕೊಳ್ಬೇಕು ಫ್ರೆಂಡ್ಸ್. ಡಿಸೈನ್ ನಮಗೆ ಈ ರೀತಿ ಕಾಣಿಸುತ್ತೆ, ತುಂಬಾ ಸಿಂಪಲ್ ಆಗಿದೆ. ಇದನ್ನು 1 ಅವರ್ ಒಳಗೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಬೋದು. ಇದಕ್ಕೆ ನಾವು ಕುಚ್ಚನ್ನು ಕೂಡ ಹಾಡ್ ಮಾಡ್ಕೊಳ್ಬೋದು. ನಾವು ಬೀಡ್ ಹತ್ರ 4 ಚೈನ್ ಗ್ಯಾಪ್ ಇಟ್ಕೊಂಡು ಬೇಕಾದರೆ ನಾವು ಇಲ್ಲಿ ಹಾಕ್ಕೊಳ್ಬೋದು. ತುಂಬಾ ಸಿಂಪಲ್ ಸ್ಟೆಪ್ ಇದು, ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಇವತ್ತಿನ ಫೈನಲ್ ಲುಕ್ ಅಂತಲೇ ಹೇಳ್ಬೋದು ಇದನ್ನು. ಇದಕ್ಕೆ ಪ್ರೈಸ್ ಬಂದು ನಾವು 300-350 ಚಾರ್ಜ್ ಮಾಡ್ಬೋದು, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ,
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.